ಎಲ್ಲರಿಗೂ ವಂದನೆಗಳು. ಇಂದಿನ ಚಿಂತನದ ವಿಷಯ ನಾವು ಮತ್ತು ನಮ್ಮ ನಡೆ. ನಾವು ಪಯಣಿಸುವ ನಮ್ಮ ಬದುಕಿನ ಪಯಣದಲ್ಲಿ ಹೋಗುವಂಥ ದಾರಿ ಅಂತ ತಿಳ್ಕೊಳ್ಳಿ. ಅದರಲ್ಲಿ ನಾವು ಹೋಗಬೇಕಾದ್ರೆ ನಮಗೆ ಆ ದಾರಿಯ ಪೂರ್ವ ಅಪರ ಎಲ್ಲವೂ ಗೊತ್ತಿರಬೇಕು. ವಿಚಾರಗಳು ನಮಗೆ ತಿಳಿದಿದ್ದರೆ ನಾವು ಸಾಗುವ ದಾರಿ ಯಾ ಕೊನೆ ಅದನ್ನು ನಾವು ಮುಟ್ತೇವೆ. ಹಾಗಾಗದಿದ್ದರೆ ನಡುದಾರಿಯಲ್ಲೇ ನಾವು ಸಿಲುಕಿ ಹಾಕಿಕೊಂಡು ಅನೇಕ ಸಂಕಷ್ಟಗಳನ್ನು ಅನೇಕ ಉಪದ್ರವಗಳನ್ನು ನಮ್ಮ ಬದುಕಿನಲ್ಲಿ ನಾವು ಅನುಭವಿಸ್ತೇವೆ. ಆದ ಕಾರಣ ನಾವು ಸಾಗುವ ದಾರಿಯ ಅನುಭವ, ಬದುಕಿನ ದಾರಿಯ ಅನುಭವ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಅದನ್ನು ನಾವು ಕಲಿಯಬೇಕು. ನಡೆ ಅಂದರೆ ಅದೇ, ನಾವು ನಮ್ಮ ಬದುಕಿನಲ್ಲಿ ಸಾಗುವ ದಾರಿಯನ್ನೇ ನಮ್ಮ ನಡೆ ಅಂತ ಹೇಳ್ತೇವೆ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಇಂದಿನ ಯಾವುದೇ ಶಿಕ್ಷಣ ನಮಗೆ ಕಲಿಸ್ತಾ ಇಲ್ಲ ಅನ್ನೋದೇ ದೊಡ್ಡ ಬೇಸರದ ಸಂಗತಿಯಾಗಿದೆ. ಯಾವುದೇ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಅತ್ಯಂತ ದೊಡ್ಡ ಉನ್ನತ ಶಿಕ್ಷಣದವರೆಗೂ ಇದರ ಬಗ್ಗೆ ಪಠ್ಯಕ್ರಮದಲ್ಲಿ ಒಂದೇ ಒಂದು ವಿಚಾರವಾಗಲಿ, ಒಂದೇ ಒಂದು ಅಕ್ಷರವಾಗಲಿ ಇಲ್ಲದೆ ಹೋಗಿರುವುದೇ ಇಂದಿನ ಯುವ ಜನಾಂಗ ದಾರಿ ತಪ್ಪಲಿಕ್ಕೆ, ಆ ನಡೆಯನ್ನು, ಬದುಕಿನ ನಡೆ ತಪ್ಪಲಿಕ್ಕೆ ತಪ್ಪಲು ದೊಡ್ಡ ಕಾರಣ, ದೊಡ್ಡ ಕಾರಣ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಇದು ಯಾರಿಂದ ಆಯಿತು, ಹೇಗಾಯಿತು, ಯಾವ ರೀತಿ ಆಯಿತು ಅಥವಾ ಆಗ್ತದೆ ಅನ್ನೋದಕ್ಕೆ ಮೂಲ ಕಾರಣವನ್ನು ಹುಡುಕ್ತಾ ಹೋದರೆ ಎಲ್ಲರ ಸಮಾಜದ ತಿಳಿದವರ, ಅರಿತವರ, ಪಂಡಿತರ ಕೈಬೆರಳು ಪ್ರತಿಯೊಂದು ಮನೆಗಳ ಕಡೆಗೆ ತೋರಿಸ್ತದೆ. ನಮ್ಮದು ಅತ್ಯಂತ ಶ್ರೇಷ್ಠವಾದ ನೈತಿಕ, ಪಾರಮಾರ್ಥಿಕ ಎಲ್ಲವನ್ನು ತಿಳ್ಕೊಂಡಂಥ ಒಂದು ದೇಶ. ಈ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಇಡೀ ಪ್ರಪಂಚದ ಎದುರು ನಾವು ಅತ್ಯಂತ ಪ್ರಜಾಪ್ರಭುತ್ವದ, ಜನಸಾಂದ್ರತೆಯ, ಸಂವಿಧಾನದ ಈ ದೇಶ, ರಾಷ್ಟ್ರದ ಇನ್ನಿತರ ರಾಷ್ಟ್ರದ ಎಲ್ಲ ವರ್ಗಗಳ ಮುಂದೆ ತಲೆ ತಗ್ಗಿಸುವಂಥ ವಿಚಾರಗಳು ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ವೇದನೆ, ಬೇಸರ ಆಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಇತ್ತೀಚಿನ ಶೈಕ್ಷಣಿಕ ಮಟ್ಟ ಕುಸಿತ ಇರುವುದೇ ಕಾರಣ ಅಂತ ಹೇಳ್ತೇನೆ. ಎಲ್ಲ ತಂದೆ ತಾಯಿಯಂದರು ತಮ್ಮ ಮಕ್ಕಳು ಓದಬೇಕು ಅಂತೇಳಿ
ಹೇಳ್ತಾರೆ ಹೊರತು ವಿಚಾರವಂತಿಕೆಯ ಓದಬೇಕು ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಮನುಷ್ಯ ಬದುಕಲಿಕ್ಕೆ ಬರೀ ಹಣ ಇದ್ರೆ ಸಾಲದು, ವಿಚಾರ ಮಾಡುವಂಥ ಬುದ್ಧಿವಂತಿಕೆಯೂ ಇರಬೇಕು. ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಪ್ರತಿಯೊಂದು ಯುವ ಜನಾಂಗಕ್ಕೆ ಗೊತ್ತಿರಬೇಕು. ಇಂದಿನ ಯುವ ಜನಾಂಗವನ್ನು ಒಂದು ಶೈಕ್ಷಣಿಕ ತುಳಿಯಿತು, ಇನ್ನೊಂದು ಶರಾಬು ಅಂತ ಹೇಳ್ತಾರೆ, ಕುಡಿತ ಮದ್ಯ, ಅದು ತುಳಿಯಿತು. ನಮ್ಮ ತಿಳಿದವರು, ಆಡಳಿತ ಮಾಡುವವರು, ದೇಶ ಕಾಯುವವರು, ನಾಯಕರು ಇನ್ನಾದರೂ ಚಿಂತನೆ ಮಾಡಲಿ, ಶಿಕ್ಷಣದಲ್ಲಿ ಉತ್ತಮ ವಿಚಾರಗಳುಳ್ಳ ಅಂಶವನ್ನು ಹಾಕಿ ನಮ್ಮ ಮಕ್ಕಳಿಗೆ, ಜನಾಂಗಕ್ಕೆ ನೈತಿಕತೆಯನ್ನು ಬೋಧಿಸುವಂಥ ವಿಚಾರಗಳುಳ್ಳ ಪಠ್ಯಕ್ರಮವನ್ನು ತರಲಿ. ಅದರ ಜೊತೆಗೆ ದೇಶಕ್ಕೆ ಮಾರಕವಾದ, ಜನತೆಗೆ ಮಾರಕವಾದ, ಸಮಾಜಕ್ಕೆ ಹಿತವಲ್ಲದ, ಮನೆ ಮನೆಯನ್ನು ಗುಂಡಾಂತರ ಮಾಡುವಂಥ ಈ ಮದ್ಯದ ಅಮಲನ್ನು ತಗ್ಗಿಸುವಂಥ ವಿಚಾರದಲ್ಲಿ ಏನಾದರೂ ಒಂದು ಯೋಜನೆಯನ್ನು ಮಾಡಲಿ. ನಾನಿಲ್ಲಿ ಸೇವಿಸಲೇಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲಿ ಅದರ ಅಗತ್ಯ ಇದೆಯೋ, ಯಾವಾಗ ಅದರ ಅಗತ್ಯ ಇದೆಯೋ, ಅದನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಉಪಯೋಗಿಸಲಿ. ಇದು ಸಿಕ್ಕಿದಲ್ಲಿ ಅಂಗಡಿಗಳನ್ನು ತೆರೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟು ಮದ್ಯವನ್ನು ಹಾಲಿನ ರೀತಿಯಲ್ಲಿ, ನೀರಿನ ರೀತಿಯಲ್ಲಿ, ನೀರು ಮತ್ತು ಹಾಲು ಎಲ್ಲ ಜನರಿಗೂ ಬೇಕು, ಅದಿಲ್ಲದಿದ್ದರೆ ಆಗೋದಿಲ್ಲ. ಅದರ ಜೊತೆಗೆ ಅದೇ ರೀತಿಯಲ್ಲಿ ಯಾವುದು ಬೇಡ ಅದನ್ನು ಕೂಡ ಆ ರೀತಿಯಲ್ಲಿ ಮಾರುವಂಥ ವ್ಯವಸ್ಥೆ ನಮ್ಮ ಈ ದೇಶಕ್ಕೆ ತಂದವರು ಯಾರು ಅಂದರೆ ನಮ್ಮ ಕಣ್ಣು ಮುಂದೆ ಇರುವ ಸರ್ಕಾರಗಳು. ಅದು ಆ ಸರ್ಕಾರವೋ ಈ ಸರ್ಕಾರವೋ ಈ ಪಕ್ಷವೋ ಆ ಪಕ್ಷವೋ ಅದೆಲ್ಲ ಅಲ್ಲ, ನಮ್ಮ ದೇಶವನ್ನು ಆಡಳಿತ ಮಾಡ್ತಾ ಇದ್ದ ಎಲ್ಲ ಪಕ್ಷಗಳು ಈ ಬಗ್ಗೆ ಜಾಗೃತರಾಗಲೇ ಇಲ್ಲ. ಆ ಮೂಲಕ ದುರಂತಗಳಿಗೆ ಅವು ಒಂದು ರೀತಿಯಲ್ಲಿ ಕಾರಣ ಆಗಿದ್ದಾವೆ. ಮನುಷ್ಯ ಕುಡಿಯುವ ಮೊದಲು ಹೇಗಿರ್ತಾನೋ, ಮನುಷ್ಯನ ಮಿದುಳು ಕುಡಿದ ನಂತರ ಆ ರೀತಿ ಇರುವುದಿಲ್ಲ. ಕುಡಿತದ ದಾಸರಾದವರನ್ನು ನಾನೇ ಕೇಳಿದ್ದೇನೆ, ಕುಡಿಯೋ ಮೊದಲು ಎಷ್ಟು ಚಂದದಲ್ಲಿ ನನ್ನ ಹತ್ರ ಮಾತಾಡ್ತೀರಿ, ಕುಡಿದ ನಂತರ ಏಕವಚನದಲ್ಲಿ ಮಾತಾಡಿದವರು ನೋಡಿದ್ದೇನೆ. ನನ್ನ ಮನೆಯಲ್ಲಿ ಒಬ್ಬ ವೆಂಕಪ್ಪ ಅಂತೇಳಿ ಒಬ್ಬ ಆಳು ಇದ್ದ, ಕೆಲಸ ಮಾಡೋವನು. ಅವನು ಕುಡಿಯೋ ಮೊದಲು ನಮ್ಮ ಹಳ್ಳಿಯ ಮಾತಲ್ಲಿ ಅಣ್ಣೇರೆ ಅಂತ ಹೇಳ್ತಾ ಇದ್ದ. ರಾತ್ರಿ 8:30 ಆದಮೇಲೆ ಅವನ ಹತ್ರ ಮಾತಾಡ್ಸ್ಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಏನಾದರೂ ವಿಶೇಷ ಇದ್ದರೆ ಅವನ ಹತ್ರ ಹೋದರೆ, ಏರಿ ಸತೀಶರೇ ಬತ್ತನ ಮಾಸ್ಟ್ರೇ ಅಂತ ಹೇಳ್ತಾ ಇದ್ದ. ಇಷ್ಟೇ ವ್ಯತ್ಯಾಸ.
ನೋಡಿ, ಕುಡಿಯೋ ಮೊದಲು ಕುಡಿದ ನಂತರ, ಎಲ್ಲದಕ್ಕೂ ಕಾರಣ ಕುಡಿತಾಗಿದೆ. ಈಗ ಮೊನ್ನೆ ಮೈಸೂರಿನಲ್ಲಿ ಅದೊಂದು ದೊಡ್ಡ ದುರಂತ, ಭಾಳ ಬೇಸರಾಗ್ತಾ ಇದೆ. ಸಮಾಜ ತಲೆ ತಗ್ಗಿಸುವಂತಹ ಒಂದು ವಿಷಯ ಆಗಿದೆ. ಅದಕ್ಕೂ ಕುಡಿತವೇ ಕಾರಣ ಆಗಿದೆ. ಎಲ್ಲ ವಿಷಯದಲ್ಲಿ ನಮ್ಮ ದೇಶದ 65% ಅಂತ ಹೇಳ್ಬೋದು, 65% ಕೂಡ ಈ ಮದ್ಯದ ಅಮಲಿನಿಂದ ಆದಂಥ ಅನಾಹುತಗಳೇ ನಮ್ಮ ಕಿವಿಗೆ ಕೇಳ್ತಾ ಇರೋದು. ಆದ್ದರಿಂದ ದಯವಿಟ್ಟು ಹೇಳ್ತೇನೆ, ಯುವಜನರಿಗೆ, ತಿಳಿದವರಿಗೆ, ಎಲ್ರಿಗೂ, ಮಹಾಜನಗಳಿಗೆ ಕೈ ಮುಗಿದು ಹೇಳ್ತೇನೆ, ದಯವಿಟ್ಟು ನಮಗೆ ಯಾವುದು ಬೇಡ ಅದನ್ನು ಬದಿಯಲ್ಲಿಡಿ. ನಮಗೆ ಏನು ಬೇಕು ಅದನ್ನು ತಕ್ಕೊಂಡು ಕಲಿಯುವ, ಆ ಮುಖಾಂತರ ಆ ರೀತಿಯಲ್ಲಿ ನಡೆಯುವ, ನಮ್ಮ ನಡೆಯನ್ನು ತಿದ್ದಿಕೊಳ್ಳುವ. ನಾವು ನಮ್ಮ ನಡೆ ಸರಿಯಾಗಿದ್ದರೆ ಈ ದೇಶ ಪ್ರಪಂಚದ ಯಾವ ದೇಶಗಳಿಗೂ ತಲೆ ತಗ್ಗಿಸಬೇಕಂತ ಇಲ್ಲ ಯಾವ ವಿಚಾರದಲ್ಲೂ, ಆದರೆ ಇಂದು ತಲೆ ತಗ್ಗಿಸುವಂಥ ವಿಚಾರ ಆಗಿದೆ. ಅದರಿಂದ ದಯವಿಟ್ಟು ಬೇಡ, ನಾವೆಲ್ಲರಿಗೂ ಸಹಕಾರ ಕೊಡುವ ನಮ್ಮ ಪಾತ್ರವಿದೆ. ಈ ದೇಶದ ಬೆಳವಣಿಗೆಯಲ್ಲಿ ಜನಸಾಮಾನ್ಯರ ಪಾತ್ರ ದೊಡ್ಡದು. ಮತ್ತೆಲ್ಲ ನಾವೇ ಮಾಡಿಕೊಂಡ ವ್ಯವಸ್ಥೆ, ಆ ವ್ಯವಸ್ಥೆ ಹಾಳಾದರೆ ನಾವು ಪೂರ್ತಿ ಹಾಳಾಗ್ತೇವೆ. ವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಕೈಯಲ್ಲಿದೆ. ಆ ಕಾರಣ ಯಾವ ದುರಂತಗಳಿಗೂ ಒಳಗಾಗುವುದು ಬೇಡ. ನಾವು ಒಳ್ಳೆ ರೀತಿಯಲ್ಲಿ, ಯೋಗ್ಯ ರೀತಿಯಲ್ಲಿ ಬದುಕಿ ಬಾಳೋಣ ಅಂತ ಹೇಳ್ತಾ ಇಂದಿನ ಚಿಂತನವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.